ಇವತ್ತು ರಾಜ್ಯದ ವಿಧಾನಸೌಧದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ಒಂದು ಸರ್ಕಾರ ಆಡಳಿತದಲ್ಲಿ ವಿಫಲ ಆದರೆ ಎಷ್ಟೊಂದು ಅಸಹಾಯಕವಾಗ್ತದೆ ಮತ್ತು ಅಧಿಕಾರವನ್ನು ಕೇಂದ್ರೀಕೃತಗೊಳಿಸಿಕೊಂಡು ಕೆಲಸ ಮಾಡ್ತದೆ ಅನ್ನೋದಕ್ಕೆ ರಾಜ್ಯ ಸರ್ಕಾರದ ಜನಸ್ಪಂದನದ ವಿಫಲತೆಯೇ ಒಂದು ಕಾರಣ. ಒಂದು ಉದಾಹರಣೆ, ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಕೆಡಿಪಿ ಮಟ್ಟದಲ್ಲಿ ನಡೆಯುವಂಥ ಜನಸ್ಪಂದನ ಕಾರ್ಯಕ್ರಮ ಇಲ್ಲಿ ವಿಫಲ ಆಗಿದೆ ಹಿನ್ನೆಲೆಯಲ್ಲಿ ಇಲ್ಲಿ ವಿಫಲ ಆಗಿಬಿಟ್ಟಿದೆ. ಜನಸಾಮಾನ್ಯರಿಗೆ ಯಾವ ಸವಲತ್ತುಗಳು ಸಿಗದಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಜನಸ್ಪಂದನ ವಿಫಲ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಜನಸ್ಪಂದನವನ್ನು ಮಾಡ್ತಾ ಇದ್ದಾರೆ. ಈ ಜನಸ್ಪಂದನ ಅನ್ನೋದು ಕೇವಲ ತಾಲೂಕು ಕಚೇರಿಗೆ ಬಂದ ಕಡತಗಳ ವರ್ಗಾವಣೆ ಮಾಡೋದು ಬಿಟ್ಟರೆ ಸ್ಥಳದಲ್ಲಿಯೋ ಅಥವಾ ಪ್ರತ್ಯಕ್ಷವೋ ಪರೋಕ್ಷವೋ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಒಂದು ವ್ಯವಸ್ಥೆಯಾಗಿ ರೂಪುಗೊಂಡಿಲ್ಲ. ಒಟ್ಟಾರೆ ಆಡಳಿತದ ವಿಫಲತೆಯನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯ ಸರ್ಕಾರ ಇವತ್ತು ವಿಧಾನಸೌಧದಲ್ಲಿ ಜನಸ್ಪಂದನ ಮಾಡಿ ಒಂದಷ್ಟು ಪ್ರಚಾರ ಪಡೆಯುವಂಥ ಕೆಲಸಗಳನ್ನು ಮಾಡುತ್ತದೆ ಬಿಟ್ಟರೆ ಜನಸ್ಪಂದನ ವಿಫಲವಾದದಕ್ಕೆ ಮತ್ತು ಆಡಳಿತದ ವಿಫಲ ಆದದಕ್ಕೆ ಇವತ್ತಿನ ವಿಧಾನಸಭೆಯಲ್ಲಿ ನಡೆಯುವಂಥ ಜನಸ್ಪಂದನ ಒಂದು ಉದಾಹರಣೆ ಅನ್ನುವಂಥ ಮಾತುಗಳನ್ನು ಹೇಳಬೇಕಾಗಿದೆ. ದುರಾದೃಷ್ಟಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಮತ ಹಾಕಿ 136 ಸೀಟುಗಳನ್ನು ಬಂದ ನಂತರ ಒಂದು ಒಳ್ಳೆ ಅಧಿಕಾರ ಕೊಡಬಹುದು ಅಂತ ನಾವು ಯೋಚನೆ ಮಾಡಿದರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಆಗುವಂಥ ಸ್ಥಿತಿಯಲ್ಲಿತ್ತು. ಒಂದು ಕಡೆಯಲ್ಲಿ ಅವರು ಹೇಳಿರುವಂಥ ಗ್ಯಾರಂಟಿಯನ್ನು ಅವ್ರ ಕೈಯಲ್ಲಿ ಪೂರೈಸಲಿಕ್ಕಾಗ್ತಾ ಇಲ್ಲ. ಗೃಹಲಕ್ಷ್ಮಿಯಲ್ಲಿ ಯಾರಿಗೂ ಹಣ ಬಂದಿಲ್ಲ, ಹೆಚ್ಚಿನವರಿಗೆ ಹಣ ಬಂದಿಲ್ಲ. ಈ ಯುವನಿಧಿ ಅನ್ನೋದು ಸಂಪೂರ್ಣವಾಗಿ ವಿಫಲ ಆಗಿದೆ. ಹೊಸ ಬಸ್ಸನ್ನು ಬಿಡದೆ ಶಕ್ತಿ ಯೋಜನೆ ತಂದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಇವತ್ತು ರಸ್ತೆಯನ್ನು ತಡೆ ಮಾಡ್ತಾ ಇದ್ದಾರೆ. ಇಂಥ ಒಂದು ವ್ಯವಸ್ಥೆಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಮತ್ತು ರಾಜ್ಯ ಸರ್ಕಾರದ ಬರವನ್ನು ಯಾವ ಕಾರಣಕ್ಕೂ ಕೂಡ ಬರವನ್ನು ನಿಭಾಯಿಸುವಂಥ ಶಕ್ತಿ ಇಲ್ಲ. ಕೇಂದ್ರ ಸರ್ಕಾರದ ಉಳಿಕೆ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳೋದು ಬಿಟ್ಟರೆ ರಾಜ್ಯ ಸರ್ಕಾರ ಒಂದು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ರೈತರ ಪರವಾಗಿ ನಿಲ್ಲುವಂಥ ಶಕ್ತಿ ಇಲ್ಲದಿರುವಂಥ ಹಿನ್ನೆಲೆಯಲ್ಲಿ ಇವರು ರೈತರ ಪರವಾಗಿ ವಿಫಲ ಆಗ್ತಿರುವುದು, ಆಡಳಿತದ ವಿಫಲತೆ, ಗ್ಯಾರಂಟಿಯನ್ನು ಪೂರೈಸಲಿಕ್ಕೆ ಆಗದಿರುವಂಥದ್ದು ಮತ್ತು ಪರಿಶಾತಿ ಪರಿಷೆ ಪಂಗಡಕ್ಕೆ ಕೊಟ್ಟಿರುವಂಥ 11.5 ಕೋಟಿ ರೂಪಾಯಿನ ಗ್ಯಾರಂಟಿಗೆ ಬಳಸಿರುವಂಥ ದುರುಪಯೋಗ, ರೈತರ ಪರವಾಗಿ ಹಿಂದುಳಿದವರ ಪರವಾಗಿ ನಿಲ್ಲಕ್ಕೆ ಆಗದಿರುವಂಥ ಅಸಹಾಯಕ ಪರಿಸ್ಥಿತಿ, ಒಟ್ಟಾರೆ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅಂತ ಜನಾದೇಶ ಅರ್ಥ ಆದಾಗ ಇತ್ತೀಚಿನ ಕೆಲವು ಸರ್ವೆಗಳು ಕಾಂಗ್ರೆಸ್ 1 ಸೀಟ್ ಬರುತ್ತೆ ಅಂತ ಹೇಳಿರುವಂಥ ಉದಾಹರಣೆಗಳನ್ನು ಇಟ್ಟುಕೊಂಡು ವಿಫಲವಾಗಿರುವಂಥ ಆಡಳಿತವನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ, ಜನರ ಮನಸ್ಸನ್ನು ಬೇರೆ ದಿಕ್ಕಿಗೆ ತೆಗೆದುಕೊಳ್ಳೋದಕ್ಕೋಸ್ಕರ ಇವತ್ತು ದೆಹಲಿಯಲ್ಲಿ ಪ್ರತಿಭಟನೆಯ ನಾಟಕವನ್ನು ಸಿದ್ದರಾಮಯ್ಯನವರು ಮತ್ತು DKC ಅವರು ಆಡ್ತಾ ಇದ್ದಾರೆ.